ಕ್ಯಾಟ್ ವಾಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಆಮೇಲೆ ಇವೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಓಕೆ ಓಕೆ. ಹಾ, ನನಗೂ ಕ್ಯಾಟ್ ವಾಕ್ ಬರುತ್ತೆ, ತೋರಿಸ್ಲಾ? ತೋರಿಸು. ಹುಷಾರು ಕಣೆ. ಇದು ಕ್ಯಾಟ್ ವಾಕ್ ಅಲ್ಲ, ಎಲಿಫೆಂಟ್ ವಾಕ್. ಐ ಮೀನ್ ಆನೆ ನದಿಗೆ. ರೇಖಾ, ನನಗೆ ಇಷ್ಟ ಆದ್ರೂ ಬರುತ್ತೆ, ಇನ್ ಕೆಲವರು ಬರದೇ ಇದ್ರು ಬರೋ ತರ ಸ್ಕೋಪ್ ತಗೋತಾರೆ. ನಳಿನಿ ಅಮ್ಮರೆ, ಮೊದ್ಲು ನೀವ್ ಹಾಕೊಂಡ್ ಟ್ರೈ ಮಾಡಿ. ಹಾ ಆಯ್ತು, ನಾನು ಟ್ರೈ ಮಾಡ್ತೇನೆ. ನಿಮ್ಗೆ ಯಾರಿಗೂ ಹೈ ಹೀಲ್ಸ್ ಹಾಕೊಂಡು ನಡೆಯೋದಿಕ್ಕೆ ಬರೋದಿಲ್ಲ, ಇನ್ನು ಡೈರೆಕ್ಟ್ ಆಗಿ ಕ್ಯಾಟ್ ವಾಕ್ ಬೇರೆ ಮಾಡ್ತೀರಾ? ಮೊದ್ಲು ಸ್ಲಿಪ್ಪರ್ಸ್ ಇಲ್ಲದೆ ಪ್ರಾಕ್ಟೀಸ್ ಮಾಡಿ. ಓಕೆ, ಇದೊಳ್ಳೆ ಸರಿ ಹೋಯ್ತು. ನೀರ್ಗೆ ಇಳಿದೆ ಈಜ್ ಕಲಿ ಅಂದಂಗ ಆಯ್ತು, ಹಾಕೊಂಡೆ ಕಲಿಬೇಕು. ಹ್ಮ್, ಹಗ್ಗ ಇಲ್ಲದೆ ಟ್ರಕ್ಕಿಂಗ್ ಮಾಡು ಅಂದಂಗ ಆಯ್ತು. ಬಿದ್ದು ಮುಖಮುತಿ ಹೊಡ್ಕೊಳ್ಳಿ. ನನಗೇನು ಏ ಅಂತಾರ, ಪ್ಲೀಸ್ ಕೋಪ ಮಾಡ್ಕೋಬೇಡ್ದೆ. ಏ ಸುಮ್ನ ಹೇಳ್ದಂಗೆ ಕೇಳೆ ಇವಳೊಬ್ಳು. ನೀನೇ ಸರಿ ಅಮ್ಮ, ನಿನ್ಗೊಂದು ಜೈ ಹೇಳ್ಕೊಡು. ಓಕೆ, ಸರಿಯಾಗಿ ನೋಡ್ಕೊಳ್ಳಿ, ತುಂಬಾ ಕಾನ್ಫಿಡೆನ್ಸ್ ಇಂದ ಇರಬೇಕು, ಶೋಲ್ಡರ್ ಸ್ಟ್ರೈಟ್ ಆಗಿರ್ಬೇಕು, ಬೆನ್ನನ ಈ ರೀತಿ ಬಾಗಿಸ್ಬಾರ್ದು, ಬಾಗಿಸಿದ್ರೆ ನಡಿಗೆ ಚೆನ್ನಾಗಿರಲ್ಲ. ಓಕೆನಾ? ಆಮೇಲೆ ಈಗ ಹೆಜ್ಜೆ ಇಡಬೇಕಾದ್ರೆ, ಇನ್ ಕೇಸ್ ನೀವು ಬಲ್ಗಡೆ ಕಾಲನ್ನ ಮೊದಲು ಹೆಜ್ಜೆಯಾಗಿ ಇಡ್ತೀರಾ ಅನ್ನೋದಿತ್ತು ಅಂದ್ರೆ, ಅದೇ ನೇರಕ್ಕೆ, ಅಂದ್ರೆ ಬಲ್ಗಡೆ ಕಾಲ್ ಎಲ್ಲಿ ಇಡ್ತಿರಲ್ಲ ಅದೇ ನೇರಕ್ಕೆ ಎಡಗಡೆ ಕಾಲ್ ಇಡಬೇಕು. ಓಕೆ, ಅಂದ್ರೆ ಸ್ಟ್ರೇಟ್ ಲೈನ್. ಓಕೆನಾ? ಈಗ ನೋಡಿ, ಹೀಗೆ ಸ್ಟ್ರೇಟ್ ಲೈನ್ ಅಲ್ಲಿ ಇಡಬೇಕು. ಓಕೆನಾ? ಕಾಲ್ ಹಿಂಗೆ ಹಿಂಗೆ ಎಲ್ಲ ಸೊಟ್ಟ ಸೊಟ್ಟ ಎಲ್ಲ ಹಾಕಿ ನಡಿಬಾರ್ದು. ಓಕೆ, ಒನ್ ಟೂ ತ್ರೀ, ಬಟ್ ನೆಲ ನೋಡಬಾರ್ದು ನಡಿವಾಗ, ಸ್ಟ್ರೇಟ್ ಆಗಿ ನೋಡಬೇಕು. ನಾನೊಂದ್ಸರ್ತಿ ತೋರಿಸ್ತೀನಿ. ಓಕೆ, ಸಿಂಪಲ್. ಓಕೆ, ಇನ್ನೊಂದ್ಸರ್ತಿ ಇಷ್ಟೇ. ಸೂಪರ್ ಕಣೆ. ಅಯ್ಯೋ ಇಷ್ಟೇನಾ? ನನಗೂ ಬರುತ್ತೆ ನೋಡಿ, ಸ್ಟ್ರೈಟ್ ಆಗಿ ನಡಿ. ಗಾಳಿ ಯಾಕೆ ಬೀಸ್ಕೋತಾ ಇದೀಯಾ? ಅಯ್ಯೋ ಬೇಡ ಬಿಡು, ಹಾಗೆ ನಡೀತೀನಿ. ಸ್ಟ್ರೈಟ್ ಸ್ಟ್ರೈಟ್ ಸ್ಟ್ರೈಟ್, ನೀರ ನೋಡು ಅಲ್ಲಿ ನೋಡು, ನಡಿ ಅಲ್ಲಿ. ಹಾ ಓಕೆ ಓಕೆ, ಪರ್ಫೆಕ್ಟ್. ಓಕೆ, ಹಾಗೆ ಬಾ, ಇನ್ನೊಂದ್ ಸರಿ ನನ್ ಜಾಗಕ್ಕೆ ಬರ್ತೀನಿ. ಬಾ. ಅಯ್ಯೋ ಬಿಂಕದ ಶೃಂಗಾರ. ಅಂದ್ರೆ ಈಗ ನಾವೆಲ್ರು ಸೇರ್ಕೊಂಡು ನಡಿಯಣವಾ? ಓಕೆ ರೆಡಿ, ಶೋಲ್ಡರ್ಸ್ ಸ್ಟ್ರೈಟ್. ಓಕೆ 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 ರೆಡಿ, ಒನ್ ಟೂ ತ್ರೀ. ಟರ್ನ್. ಆಮೇಲೆ ಫ್ಲೈಯಿಂಗ್ ಕಿಸ್. ಟರ್ನ್. ಓಕೆ ಇಷ್ಟೇ ಅಷ್ಟೇ. ಈಗ ಏನಾದ್ರೂ ಸುನಂದ ಅಮ್ಮ ಇದ್ದಿದ್ರೆ ರೋಡ್ ರೋಲರ್ ತರ ರೋಲ್ ಮಾಡ್ಬಿಟ್ಟಿರೋರು. ಸರಿ ಸರಿ, ನಂಗೆ ಲೇಟ್ ಆಗ್ತದೆ, ನಾನು ಮನೆಗೆ ಹೊರಡ್ತೀನಿ. ಹೌದಪ್ಪ, ನಾನು ನಮ್ಮ ಯಜಮಾನರಿಗೆ ಬಾಕ್ಸ್ ತಗೊಂಡು ಹೋಗ್ಬೇಕು. ಅಂತಾರ ಬ್ರೆಡ್ ಜಾಮ್ ತಗೊಂಡು ಹೋಗೋಣವಾ? ಮಧ್ಯಾಹ್ನದ ಊಟಕ್ಕೆ ಯಾರಾದ್ರೂ ಬ್ರೆಡ್ ಜಾಮ್ ತಿಂತಾರ ಹೇಳು. ಒಂದ್ ಕೆಲ್ಸ ಮಾಡು, ಆಲೂ ಪರೋಟ ಮಾಡು. ಅದನ್ನ ನೈಫ್ ಅಲ್ಲಿ ಫೋರ್ಕ್ ಅಲ್ಲಿ ತಿನ್ಬೋದಾ? ಅದನ್ನು ನೈಫ್ ಫೋರ್ಕ್ ಯೂಸ್ ಮಾಡಿ ತಿನ್ಬಹುದು, ಎಷ್ಟೋ ತಿಂಡಿಗಳನ್ನ ಹಾಕಿ ತಿನ್ಬಹುದು ಗೊತ್ತಾ ನಿನ್ಗೆ? ಒಂದ್ ಕೆಲ್ಸ ಮಾಡೋಣ, ನಿಮ್ ಯಜಮಾನ್ರು ಕೈಯಲ್ಲಿ ತಿಂತಾ ಇರ್ಬೇಕಾದ್ರೆ ನೀನ್ ಅವ್ರ ಮುಂದೆ ಕೂತ್ಕೊಂಡು ನೈಫ್ ಫೋರ್ಕ್ ಯೂಸ್ ಮಾಡಿ ತಿಂದ್ರೆ ನಿಮ್ ಯಜಮಾನ್ರು ಕಳೆದ್ ಹೋಗ್ಬಿಡ್ತಾರೆ. ಏನ್ ಗೊತ್ತಾ, ನಿಮ್ ಯಜಮಾನ್ರು ಕೂಡ ಹಾಗೆ ಮನೆಯಲ್ಲಿದ್ದಾಗ ಕೈಯಲ್ಲಿ ತಿಂತಾರೆ, ಅದೇ ಹೊರಗಡೆ ಪಾರ್ಟಿಗೆಲ್ಲ ಹೋದಾಗ ನೈಫ್ ಫೋರ್ಕ್ ಯೂಸ್ ಮಾಡಿ ತಿನ್ನೋದು. ಅಂತಾರ ಪರೋಟಾನ ನೈಫ್ ಅಲ್ಲಿ ಕಟ್ ಮಾಡಬಹುದಾ? ಅದ್ ಹೇಗ್ ಮಾಡ್ಬೋದು ಅಂತ ನಾನ್ ನಿಂಗೆ ತೋರಿಸ್ಕೊಡ್ತೀನಿ, ಮೊದ್ಲು ನೀನ್ ಪ್ರಿಪೇರ್ ಮಾಡು, ನಾವು ಬಾಕ್ಸ್ ತಗೊಂಡು ಹೋಗೋಣ. ಸರಿ, ನಾವೆಲ್ಲ ಮನೆಗೆ ಹೊರಡ್ತೀವಿ. ಇನ್ನು ಪ್ರಿಪೇರ್ ಆಗಿ ನಾನೆಲ್ಲ ಹೇಳ್ಕೊಡ್ತೀನಿ. ಯಾಕ್ರೆ ಹಂಗ ರಾಗ ಎಳಿತೀರಾ? ಇನ್ನು ಸೆಷನ್ಸ್ ಇದೆ. ರೇಖಾ, ನೀನ್ ಏನು ಹೇಳ್ಕೊಡೋದ್ ಬೇಡ, ಅಂತರ ಎಲ್ಲ ಹೇಳ್ಕೊಡ್ತಾಳೆ. ಹಾ
ಫಾರಿನ್ ಅವಳು ಬಂದ್ಲು ಅಂತ ಇಂಡಿಯಾದವಳನ್ನ ಮರಿಬೇಡ. ಅವಳು ಇವತ್ತು ಇರ್ತಾಳೆ, ನಾಳೆ ಹೋಗ್ತಾಳೆ, ಆಮೇಲೆ ನಾನೇ ಬೇಕಾಗಿರೋದು. ರೇಖಾ, ಯಾಕೆ ಕೋಪ ಮಾಡ್ಕೊಳ್ತೀಯ? ಆಯ್ತು, ನೀನೇ ಎಲ್ರಿಗೂ ಹೇಳ್ಕೊಡು, ಆಲ್ ದ ಕ್ರೆಡಿಟ್ ಗೋಸ್ ಟು ರೇಖಾ ಅಂತ ಒಂದು ಬೋರ್ಡ್ ಹಾಕ್ಸ್ಬಿಡೋಣ. ಸರಿ, ಇರಿ, ಅಷ್ಟು ಕೋಪ ಕೊಡ್ತೀನಿ. ಅಯ್ಯೋ, ನಿಮ್ಮತ್ತೆ ಕೊಡೋ ಸೆಕೆಂಡ್ ಹ್ಯಾಂಡ್ ರೌಕೆ ಬಟ್ಟೆ ಯಾರಿಗ್ ಬೇಕು? ಬೇಡವೇ ಬೇಡಮ್ಮ, ನಾವ್ ಬರ್ತೀವಿ. ಬಾಯ್ 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 ಬರ್ತೀವಿ. ಬಾಯ್ ಬಾಯ್. ಹೇಗಾದ್ರು ಮಾತಾಡ್ಬೇಕಲ್ಲ ಇವ್ರ ಹತ್ರ. ನೀನ್ ಮಾಡಿರೋ ಅಡುಗೆ ಎಷ್ಟು ಗಮ್ಮಂತಿದೆ. ಸೀರಿಯಸ್ಲಿ, ನಾನ್ ನಿನ್ ಕೈ ರುಚಿನ ಮಿಸ್ ಮಾಡ್ಕೊಳ್ತಿದ್ದೆ. ಬರೀ ಡೈಲಾಗ್ ಹೊಡೆಯೋದೇ ಆಯ್ತು. ಎಷ್ಟ್ ದಿನ ಆಯ್ತು ನಿನ್ನ ಮನೆಗ್ ಬಂದು? ದಿನ ಬೆಳಿಗ್ಗೆ ಫೋನ್ ಮಾಡಿ ಮನೆಗ್ ಬರ್ತೀನಿ ಅಂತ್ಯ, ಆಮೇಲೆ ಸಂಜೆ ಬರಕ್ ಆಗ್ಲಿಲ್ಲ ಅಂತ್ಯ. ಅಯ್ಯೋ, ಅದೊಂದ್ ದೊಡ್ಡ ಕತೆ. ಬರ್ಬೇಕು ಅಂತ ಅನ್ಕೊಂಡಿರ್ತೀನ, ಆಮೇಲೆ ಪ್ಲಾನ್ ಚೇಂಜ್ ಆಗ್ಬಿಡತ್ತೆ. ನನಗೆಲ್ಲ ಗೊತ್ತಮ್ಮ, ನೀನು ಗೌತಮಿ ತುಂಬಾ ಕ್ಲೋಸ್ ಆಗೋಗಿದ್ದೀರಂತೆ. ನಮ್ಮ ಅತ್ತೆ ಹೇಳಿದ್ರು. ಬರೀ ಅಷ್ಟೇ ಹೇಳಿದ್ರ ಅಥವಾ ಇನ್ನೂ ಏನಾದ್ರೂ ಹೇಳಿದ್ರ? ಇನ್ನೇನ್ ಹೇಳ್ತಾರೆ? ಏನು ಹೇಳಲಿಲ್ಲ. ಗೊತ್ತು ಬಿಡು ಏನ್ ಹೇಳಿರ್ತಾರೆ ಅಂತ. ಗಂಡ ಬಿಟ್ಟವಳು, ಹುಷಾರು,
ಆಮೇಲೆ ನಿನ್ ಗಂಡನ ಹಾರಿಸ್ಕೊಂಡು ಹೋಗ್ಬಿಡ್ತಾಳೆ ಅಂತ ಗೌತಮಿಗೆ ಅಡ್ವೈಸ್ ಮಾಡೋದಕ್ಕೆ ನಿನಗೆ ಹೇಳಿರ್ತಾರೆ ತಾನೆ. ಚೇಚೆ, ಹಾಗೆ ಯಾಕೆ ಹೇಳ್ತಾರೆ? ನೀನ್ ಸುಮ್ನೆ ಏನೇನೋ ಹೇಳ್ಬೇಡ. ನಮ್ ಕುನಾಲು ನೀನು ಹೇಗೆ ಅಂತ ನನಗೆ ಚೆನ್ನಾಗ್ ಗೊತ್ತು. ನಿನಗೇನು ಡೌಟ್ ಇಲ್ಲ ತಾನೆ? ಏ, ನಾನ್ ಯಾಕೆ ಡೌಟ್ ಪಡ್ಲಿ? ನನ್ ಫ್ರೆಂಡ್ ಏನಂತ ನನಗ್ ಚೆನ್ನಾಗ್ ಗೊತ್ತು. ನೀನೊಬ್ಬ ಗನ್ಸನ ಕಣ್ಣಿಟ್ ಸಹ ನೋಡಲ್ಲ. ಇನ್ನು ಕುನಾಲ್ ಅವ್ರವ್ರ ಹೆಂಡ್ತಿನ ತುಂಬಾ ಪ್ರೀತಿಸ್ತಾರೆ, ತುಂಬಾ ಫ್ರೆಂಡ್ಲಿ. ಅನುಮಾನ ಪಡೋದು ತಪ್ಪಾಗತ್ತೆ ಅಂತಾರ. ನಮ್ಮ ಅತ್ತೆ ಏನೋ ಹೇಳ್ತಾರೆ, ಬಿಡು, ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ನೀನು. ಸರಿ ಸರಿ ಬಾ, ಲೇಟ್ ಆಗ್ಬಿಡತ್ತೆ, ಆಮೇಲೆ ಅಡುಗೆನೂ ತಣ್ಣಗಾಗ್ಬಿಡತ್ತೆ. ಅಂತಾರ, ನಿಜವಾಗ್ಲು ನಾವು ಹೋಗ್ಲೇಬೇಕೇನೆ? ಅಡುಗೆ ಮಾಡಿರೋದು ಅಲ್ಲಿ ತಗೊಂಡ್ ಹೋಗೋದಕ್ಕಲ್ವಾ? ಅಲ್ವೇ, ನನ್ ಟ್ಯಾಲೆಂಟ್ ನೋಡೋದಕ್ಕೆ ಅವ್ರಿಗೆ ಟೈಮ್ ಇರತ್ತಾ? ನೀನು ಅವ್ರ ಹೆಂಡ್ತಿ, ಟೈಮ್ ಕೊಟ್ಟೆ ಕೊಡ್ತಾರೆ ಅಲ್ವೇ? ನಾನು ಯಾವತ್ತೂ ಆಫೀಸ್ಗೆ ಹೋಗಿಲ್ಲ ಗೊತ್ತಾ? ಅದಕ್ಕೆ ಹೇಳ್ತಿರೋದು ಇವತ್ ಹೋಗೋಣ ಬಾ ಅಂತ. ಅವ್ರಿಗೆ ಸರ್ಪ್ರೈಸ್ ಆಗತ್ತಾ, ಶಾಕ್ ಆಗತ್ತಾ? ಅಯ್ಯೋ ದೇವ್ರೆ, ಅಲ್ಲಿಗೆ ಹೋದ್ರೆ ತಾನೇ ಗೊತ್ತಾಗೋದು. ನಡಿ ಸುಮ್ನೆ. ಅಂತಾರ, ಅತ್ತೆ ಬೈದ್ರೆ ಬಾರಿಸ್ಬಿಡ್ತೀನಿ, ಸುಮ್ನೆ ನಡಿ. ಟೆನ್ ಸ್ಟ್ಯಾಂಡರ್ಡ್ ಹುಡುಗಿ, ಮೊಬೈಲ್ ಬೇಕಾ? ಇದೆಲ್ಲ ನಮ್ ಸ್ಕೂಲಲ್ಲಿ ಅಲೋ ಇಲ್ಲ. ನಾಳೆನೆ ನಿಮ್ ಪೇರೆಂಟ್ಸ್ ನ ಕರ್ಕೊಂಡ್ ಬಾ. ಅಯ್ಯಯ್ಯೋ, ಇವರು ಬೈತಿದಾರಲ್ಲಪ್ಪ. ಆಶಾ, ನೀನ್ ಮಾಡಿರೋ ಅಡುಗೆ ಎಷ್ಟು ಘಮಘಮ ಅಂತಿದೆ ಅಂದ್ರೆ, ನಿನ್ ಗಂಡ ಇದನ್ನ ತಿಂದ್ರೆ ಫುಲ್ ಫ್ಲಾಟ್ ಆಗ್ಬಿಡ್ತಾರೆ.
ಅದರಲ್ಲೂ ನೀನ್ ಅವ್ರ ಮುಂದೆ ನೈಫ್ ಫೋಕ್ ಯೂಸ್ ಮಾಡಿ ಏನಾದ್ರು ತಿಂದ್ಬಿಟ್ರೆ ನನ್ ಹೆಂಡತಿ ಎಷ್ಟು ಅಪ್ಡೇಟ್ ಆಗಿದ್ದಾಳೆ ಅಂತ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಅಂತರ ನಾವ್ ನಿಜವಾಗ್ಲೂ ಹೋಗ್ಲೇಬೇಕಾ? ಒಂದ್ಸಲಿ ಅವ್ರನ್ನ ಕೇಳ್ಕೊಂಡು ಹೋಗಣ್ವಾ? ಆಶಾ, ಫೋನ್ ಮಾಡಿ ಕೇಳ್ಕೊಂಡು ಹೋದ್ರೆ ಅದ್ ಸರ್ಪ್ರೈಸ್ ಹೇಗಾಗತ್ತೆ? ಹಾಗಲ್ವೇ, ಅವ್ರೇನಾದ್ರು ಬೈದ್ ಬಿಟ್ರೆ? ಇವಾಗ ನಿನ್ ಪ್ರಾಬ್ಲಮ್ ಏನ್ ಹೇಳು? ಏನ್ ಗೊತ್ತಾ, ಅವ್ರ ಕೆಲ್ಸ ಮಾಡುವಾಗ ನನಗ್ ಫೋನ್ ಮಾಡೋದಕ್ಕೇನೆ ಹೆದರಿಕೆ ಆಗತ್ತೆ ಗೊತ್ತಾ? ಆಶಾ, ಹೀಗ್ ಹೆದ್ರುಕೊಂಡೆ ನಿನಗೆ ಗೊತ್ತಿಲ್ಲ ಹಾಗೆ ನಿಮ್ಮಿಬ್ರು ಮಧ್ಯೆ ಒಂದ್ ಗ್ಯಾಪ್ ಕ್ರಿಯೇಟ್ ಆಗಿದೆ. ಗಂಡ ಹೆಂಡತಿ ಅಂದ್ರೆ ಹೇಗಿರ್ಬೇಕು ಗೊತ್ತಾ? ಸಣ್ಣ ಸಣ್ಣ ವಿಷಯನೂ ಶೇರ್ ಮಾಡ್ಕೊಳ್ಬೇಕು. ಈಗ ನೀನೊಂದ್ ಹೊಸ ಮೊಬೈಲ್ ತಗೊಂಡೆ ಅಂತ ಅನ್ಕೋ. ಈ ವಿಷಯನ ನೀನು ಮೊದ್ಲು ನಿನ್ ಗಂಡನ ಹತ್ರ ಹೇಳ್ಕೊಳ್ಬೇಕು ಅಂತ ಅನ್ನಿಸ್ಬೇಕು. ಅದು ಬಿಟ್ಟು ನೀನ್ ಬೇರೆಯವ್ರ ಹತ್ರ ಹೇಳ್ಕೊಳ್ಬೇಕು ಅನ್ಸತ್ತೆ ಅಂದ್ರೆ ನಿನ್ನ ನಿನ್ ಗಂಡಿನ ಮಧ್ಯೆ ಆತ್ಮೀಯತೆನೆ ಇಲ್ಲ ಅಂತ ಅರ್ಥ. ಈಗ ನಿನ್ಗೆ ಯಾರಾದ್ರೂ ಬೈದ್ರು, ನಿನ್ ಮನ್ಸಿಗ್ ನೋವಾಯ್ತು ಅಂತ ಇಟ್ಕೋ. ಆ ವಿಷಯನ ನೀನು ನಿನ್ ಗಂಡನ ಹತ್ರ ಹೇಳ್ಕೊಳ್ಬೇಕು ಅಂತ ಅನ್ನಿಸ್ಬೇಕು. ಅದೇ ರೀತಿ ನಿನ್ ಗಂಡನ್ಗೂ ಅಷ್ಟೇ, ಏನೇ ವಿಷಯ ಇದ್ರು ನಿನ್ ಹತ್ರ ಹೇಳ್ಕೊಳ್ಬೇಕು ಅಂತ ಅನ್ನಿಸ್ಬೇಕು. ಅದಿಲ್ಲ ಅಂತ ಅದಾಗ್ಲೇ ಕಣ್ ಈ ರೀತಿ ಗ್ಯಾಪ್ ಸೃಷ್ಟಿಯಾಗೋದು. ಹೌದು, ನೀನು ಇಷ್ಟೆಲ್ಲ ತಿಳ್ಕೊಂಡಿದ್ಯಲ್ಲ, ನಿನ್ನ ನಿನ್ ಗಂಡನ್ ಮಧ್ಯ ಹೇಗ್ ಗ್ಯಾಪ್ ಆಯ್ತು? ಅಂತರ ನಿನ್ನ ಟಾಂಟ್ ಮಾಡ್ತಿದ್ದೇನೆ ಅಂತ ಅನ್ಕೋಬೇಡ ಕಣೆ, ಸುಮ್ನೆ ಹೀಗೆ ಬಾಯಿ ಮಾತು ಕೇಳಿದೆ. ನಾವು ಮೊದ್ಲು ಹಾಗೆ ಇದ್ವಿ, ನಾನ್ ಎಲ್ಲ ವಿಷಯನು ಅವ್ರ ಹತ್ರ ಶೇರ್ ಮಾಡ್ಕೊಳ್ತಿದ್ದೆ. ಅವರು ಅಷ್ಟೇ, ಪ್ರತಿಯೊಂದ್ ವಿಷಯನು ನನ್ನ ಹತ್ರ ಹೇಳ್ಕೊಳ್ತಾ ಇದ್ರು. ಯಾವಾಗ ನಾನು ಅವ್ರಿಗಿಂತ ಜಾಸ್ತಿ ದುಡಿಯೋದಕ್ ಶುರು ಮಾಡಿದ್ನೋ, ಅವ್ರಿಗೊಂಥರ ಇನ್ಸೆಕ್ಯೂರಿಟಿ ಕಾಡೋದಕ್ ಶುರುವಾಯ್ತು. ಅವ್ರ ಬಗ್ಗೆ ಅವ್ರಿಗೆ ಕೀಳರಿಮೆ. ಅದ್ರ ಪರಿಣಾಮ ಏನಾಯ್ತು ಗೊತ್ತಾ? ಗೊತ್ತಿದ್ದೋ ಗೊತ್ತಿಲ್ದೇನೋ ಅವ್ರು ನನ್ನನ್ನ ಅವಾಯ್ಡ್ ಮಾಡೋದಕ್ ಶುರು ಮಾಡಿದ್ರು. ಮೊದ್ಲು ನಾನು ಕೋಪದಲ್ಲಿ ಬೈದ್ರು, ಅವರೇ ಮುದ್ದು ಮಾಡಿ ಸಮಾಧಾನ ಮಾಡ್ತಿದ್ರು. ಆಮೇಲೆ ಬರ್ತಾ ಬರ್ತಾ ಅವ್ರೇನಾದ್ರೂ ಊಟಕ್ಕೆ ಕೇಳಿದಾಗ ನಾನ್ ಬಿಜಿ ಇದ್ರೆ, ಓ ನೀವ್ ದೊಡ್ಡವರು, ತುಂಬಾ ಬಿಜಿ, ಗಂಡ ಅನ್ನೋನು ಲೆಕ್ಕಕ್ಕೇ ಇಲ್ಲ, ದೊಡ್ಡ ಪೊಸಿಷನ್ ಅಲ್ಲಿ ಇದ್ದೀರಾ, ಹಾಗೆ ಹೀಗೆ ಅಂತ ಮಾತಾಡೋದಕ್ ಶುರು ಮಾಡಿದ್ರು. ಒಂದ್ ಸಲ ಕ್ಷಮಿಸ್ದೆ, ಎರಡನೇ ಸಲನು ಕ್ಷಮಿಸ್ದೆ, ಮೂರನೇ ಸಾರಿ ಸುಮ್ನಾಗ್ಬಿಟ್ಟೆ. ಈ ಮೌನ ಜಗಳಕ್ ಹೋಯ್ತು, ಜಗಳದಿಂದ ಬಿರುಕ್ ಬಂತು. ಹಾಗಾದ್ರೆ ಇದನ್ನೆಲ್ಲ ನನ್ ಕಲಿಯಲ್ಲ ಅಪ್ಪ. ಆಮೇಲೆ ಇದನ್ನೆಲ್ಲ ಕಲ್ತು ನನ್ ಅಪ್ಡೇಟ್ ಆಗಿ ನಮ್ ಯಜಮಾನ್ರ ಬೇಜಾರಾದ್ರೆ? ಅಯ್ಯೋ ದೇವ್ರೆ, ಆ ರೀತಿ ಏನೂ ಆಗೋದಿಲ್ಲ. ಈ ಗಂಡಸ್ರೆ ಹೇಗ್ ಗೊತ್ತಾ, ನಮ್ಗೇನೋ ಗೊತ್ತಿಲ್ಲದೆ ಪೆದ್ ಪೆದ್ದಾಗಿದ್ರೆ ಹೊರಗಡೆ ಪರಿಚಯ ಮಾಡಿಸೋದಕ್ಕೆ ಬೇಜಾರು. ಅಕಸ್ಮಾತ್ ನಾವ್ ಚೆನ್ನಾಗಿ ಕಲ್ತು ಅವ್ರಿಗಿಂತ ಮುಂದೆ ಇದ್ರೆ ಅವ್ರಿಗೆ ಕೀಳರಿಮೆ. ಒಟ್ನಲ್ಲಿ ಅವ್ರ ಮನಸ್ಥಿತಿ ಬದಲಾಗೋವರೆಗೂ ನಮ್ ಪರಿಸ್ಥಿತಿ ಬದಲಾಗಲ್ಲ. ಹೀಗಂತೀಯ? ಬಾಬಾ ಲೇಟ್ ಆಯ್ತು, ಹೊರಡೋಣ. ಡಿ 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 ಡಿ